ಮೌನ ಮುರಿದು ಮಾತನಾಡು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಚಾನಲ್ ನಲ್ಲಿ ಒಬ್ಬ ಯಂಗ್ ಎಂಟರ್ಪ್ರಿನರ್ ಆಗಿರುವಂತ ನನ್ನ ಸ್ನೇಹಿತನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅವನ ಹೆಸರು ವಿನಯ್ ಪಾಟೀಲ್ ಅಂತ. ಮೂಲತಃ ಧಾರವಾಡದವನು, ಎಂ ಕಾಂ ಪದವೀಧರ, ಬಿಸ್ನೆಸ್ ಕೋಚ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಅನೇಕ ಮೋಟಿವೇಶನಲ್ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡಿದ್ದಾನೆ. ಅದರ ಜೊತೆಗೆ ಎರಡು ಬೆಸ್ಟ್ ಸೆಲ್ಲಿಂಗ್ ಪುಸ್ತಕಗಳನ್ನ ಕೂಡ ಬರೆದಿದ್ದಾನೆ. ಈ ವಿಡಿಯೋದ ಉದ್ದೇಶ ಏನಂತಂದ್ರೆ, ಇವತ್ತು ನಮ್ಮ ಯಂಗ್ ಜನತೆ ಏನಿದೆ ನಮ್ಮ ದೇಶದಲ್ಲಿ, ಎಲ್ಲರೂ ಹೆಚ್ಚಾನ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅಂತ ವಿಚಾರ ಮಾಡ್ತಾರೆ ಹೊರತು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದಾರೆ, ಯಾವ ಬಿಸ್ನೆಸ್ ರನ್ನಿಂಗ್ ಆಗುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಇರುತ್ತೆ ಅಂತ ಆ ರೀತಿಯೇ ವಿಚಾರ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಬಟ್ ಬಿಸ್ನೆಸ್ ಅಂದ್ರೆ ಇವತ್ತು ಒಂದು ಟ್ರೆಂಡ್ ಇದೆ ನಮ್ಮ ದೇಶದಲ್ಲಿ, ಅದು ವಿನಯ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವನೊಂದು ವಿಡಿಯೋ ಮಾಡೋಣ. ಮತ್ತೆ ಈ ಹುಬ್ಳಿ ಧಾರವಾಡ ಅಂತ ಟೈರ್ ಟು ಸಿಟಿಯಲ್ಲಿ ಇರುವಂತ ನಮ್ಮಂತ ಯುವಕರು ಯಾವ ರೀತಿ ಉದ್ಯೋಗಗಳನ್ನ ಮಾಡಬಹುದು, ಅದಕ್ಕೆ ಒಂದು ಪ್ರೇರಣೆ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿನಯ್, ಈ ಇಂಟರ್ವ್ಯೂಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು. ಒಂದು 20 ನಿಮಿಷದ ವಿಡಿಯೋ ಇರುತ್ತೆ, ಇದರಲ್ಲಿ ಹೆಚ್ಚಾನ ಹೆಚ್ಚು ನಾ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದಕ್ಕೆ ವಿನಯ್ ಆನ್ಸರ್ ಮಾಡ್ತಾ ಹೋಗ್ತಾನೆ. ಸೊ ಮೊದಲನೇ ಪ್ರಶ್ನೆ ಏನಂದ್ರೆ, ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು? ಓಕೆ, ತುಂಬಾ ಕಠಿಣವಾದ ಪ್ರಶ್ನೆ ಮತ್ತು ತುಂಬಾ ಸುಲಭವಾದ ಪ್ರಶ್ನೆ ಕೂಡ. ಎಂಟರ್ಪ್ರಿನರ್ಶಿಪ್ ಅಂತ ಏನಂತ ನಾವು ಕನ್ನಡದಲ್ಲಿ ಉದ್ಯಮಿ ಅಂತ ಏನ್ ಹೇಳ್ತೇವಲ್ಲ, ಏನು ಹೊಸ್ತನವನ್ನು ಸ್ಟಾರ್ಟ್ ಮಾಡೋದಷ್ಟೇ ಅಲ್ಲ, ಒಂದು ಐಡಿಯಾ, ದ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದು, ಐಡಿಯಾಸ್ ಅನ್ನ ಇಟ್ಕೊಂಡ್ ಕುಂದ್ರೋಗಲ್ಲ ಮತ್ತೊಂದು 4 ಜನಕ್ಕೆ ಹೇಳಿ ಅದನ್ನ ಮುಗಿಸೋದಲ್ಲ. ಎಂಟರ್ಪ್ರಿನರ್ಶಿಪ್ ಇಸ್ ಅಬೌಟ್ ಎಕ್ಸಿಕ್ಯೂಟಿಂಗ್ ದಮ್, ಓಕೆ. ಅಂಡ್ ಅದರಿಂದ ಜಗತ್ತಿಗೆ ಒಂದು ಒಳ್ಳೇದಾಗಿರ್ಬೇಕು, ಜನದ ಒಳಗೆ ಒಂದು ಚೇಂಜಸ್ ಬಂದಿರಬೇಕು, ಪಾಸಿಟಿವ್ ಚೇಂಜಸ್ ಬಂದಿರಬೇಕು. ಹಾಗೂ ಲೈಕ್ ಇಟ್ ಇಸ್ ದ ಸಿಂಪಲ್ ಡೆಫಿನೇಷನ್ ಅಂತ ಹೇಳ್ಬೋದು ನಾನು. ಓಕೆ, ಲೈಕ್ ವಿಚ್ ವಿಲ್ ಪರ್ಸನಲ್ ಗ್ರೋತ್ ಕೂಡ ಆಗ್ಬೇಕು, ನಮ್ಮ ಸುತ್ತಮುತ್ತ ಜನಗಳದ್ದು ಗ್ರೋತ್ ಆಗ್ಬೇಕು. ಓಕೆ, ಲೈಕ್ ಪ್ರಿನ್ಸಿಪಲ್ ಅಂತ ಹೇಳ್ಬೇಕಂತಂದ್ರೆ, ಬಿ ಹ್ಯಾಪಿ ಬೈ ಮೇಕಿಂಗ್ ಎವ್ರಿ ಒನ್ ಹ್ಯಾಪಿ ಅರೌಂಡ್ ಯು. This is entrepreneurship according to me. ha namoligirutta passion antanu anbodu navu adana haudal. yes passion, yakandre iga business anta andre en anutte adralli passion antane irala, kelavarige adu anivarya agirutte, kelavarige duddigoskara maartirtare, but entrepreneurship adarkintanu swalpa berene anta nanna abhipraya. haudal, yes adu tumba janana tappu kuda tilkondidare, tumba janake adu wrong conception kuda ide. okay, so ಎಂಟರ್ಪ್ರಿನರ್ಶಿಪ್ ಮತ್ತೆ ಬಿಸ್ನೆಸ್ ಸೇಮ್ ಅಂತ ಅನ್ಕೋತಾರೆ. ಓಕೆ, ನೀ ಹೇಳ್ದಾಗೆ ತುಂಬಾ ಅನಿವಾರ್ಯ ಇರುತ್ತೆ, ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ, ಆಮೇಲೆ ಸ್ವಲ್ಪ ಜನ ದುಡ್ಡಿಗೋಸ್ಕರ ಮಾಡ್ತಿರ್ತಾರೆ, ಅನಿವಾರ್ಯತೆಗಳು ಇರ್ತವೆ. ಓಕೆ, ಎಂಟರ್ಪ್ರಿನರ್ಶಿಪ್ ಎಕ್ಸಿಕ್ಯೂಟಿಂಗ್ ಅ ನ್ಯೂ ಐಡಿಯಾ, ನಾ ಹೇಳ್ದಿನಲ್ಲ, ಎಕ್ಸಿಕ್ಯೂಟಿಂಗ್ ಅ ನ್ಯೂ ಐಡಿಯಾ ಇತ್ ಅಂಡ್ ಮೇಕಿಂಗ್ ಎವ್ರಿ ಒನ್ ಹ್ಯಾಪಿ ಅರೌಂಡ್ ಯು, ದಿಸ್ ಈಸ್ ಎಂಟರ್ಪ್ರಿನರ್ಶಿಪ್. ವಿನಯ್, ಈಗ ಎಂಟರ್ಪ್ರಿನರ್ ಯಾರೆಲ್ಲ ಎಂಟರ್ಪ್ರಿನರ್ಸ್ ಆಗ್ಬೋದು? ಎಂಟರ್ಪ್ರಿನರ್ಸ್ ಯಾರು ಬೇಕಾದ್ರೂ ಆಗ್ಬೋದು, ಇದಂತೂ ತುಂಬಾ ಜನರಲ್ ಆನ್ಸರ್ ಇದು ನಾ ಕೊಡ್ತಿರೋದು. ಎನಿ ಒನ್ ಯಾರೇ ಕೂಡ ಒಂದು ಒಳ್ಳೆ ಐಡಿಯಾ ಇರ್ಲಿ, ಲೈಫ್ ಚೇಂಜಿಂಗ್ ವರ್ಲ್ಡ್ ಚೇಂಜಿಂಗ್ ಐಡಿಯಾ ಇರ್ಲಿ, ಯಾರು ಬೇಕಾದ್ರೂ ಎಂಟರ್ಪ್ರಿನರ್ ಆಗ್ಬೋದು. ಓಕೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಸೈಡ್ ದಿಸ್ ಈಸ್ ನಿಮ್ಗೆ ಒಬ್ಬ ಒಳ್ಳೆ ಕೋಚ್ ಇರ್ಬೇಕು ಹೇಳ್ಕೊಡ್ಲಿಕ್ಕೆ, ಅದನ್ನ ಗೈಡೆನ್ಸ್ ಪ್ರಾಪರ್ ಗೈಡೆನ್ಸ್ ಇಂದ ಮಾಡಿದ್ರೆ ಎನಿ ಒನ್ ಕ್ಯಾನ್ ಚೇಂಜ್ ವಿತ್ ಎಂಟರ್ಪ್ರಿನರ್ಶಿಪ್. ಓಕೆ, ಯಾಕಂದ್ರೆ ಏನಾಗುತ್ತೆ, ನಮ್ದು ನಾವೇ ಆಸ್ ಎ ಸ್ಟೂಡೆಂಟ್ ನಾವೇನ್ ವಿಚಾರ ಮಾಡ್ತಿರ್ತೀವಿ ಅಂದ್ರೆ, ಕೆಲಸ ಹುಡ್ಕೋ ಟೈಮಲ್ಲೂ ಕೂಡ ಈ ಕೆಲಸ ನನ್ನ ಕಡೆ ಆಗಲ್ಲ ಅಂತ ವಿಚಾರ ಮಾಡ್ತಿರ್ತೀವಿ ಅಂತ ವಿಚಾರ ಇರುವಾಗ, ನಾವ್ ಎಂಟರ್ಪ್ರಿನರ್ ಆಗ್ಬೋದು ಅಂತ ನಮ್ಗೆ ಅನಿಸ್ಬೇಕಲ್ಲ, ಅದು ಯಾವ ರೀತಿ ಅಂತ. ಇದು ನಮ್ಮ ದೇಶದಲ್ಲಿ ಇರೋ ಪ್ರಾಬ್ಲಮ್, ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ ದೇಶದಲ್ಲಿ ಇರೋ. ಓಕೆ, ಕಾಲೇಜ್ ಡೇಸ್ ನಲ್ಲಿ ಏನ್ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸ್, ಇವನ್ ದೇ ಡೋಂಟ್ ಗೆಟ್ ಪ್ರಾಪರ್ ಗೈಡೆನ್ಸ್, ಬೇಸಿಕಲಿ ಗೈಡೆನ್ಸ್ ಅಂಡ್ ಟೈಯರ್ ಟೂ ಸಿಟೀಸ್ ಅಂತ ಏನ ಹೇಳಿದ್ದಲ್ಲ ಆಗಲ್ಲೇ, ಅಲ್ಲಿ ಬರೀ ಎಲ್ಲಾರು ಏನೋ ಗವರ್ಮೆಂಟ್ ಜಾಬ್ ಹೆಂಗ್ ಪ್ರಿಪೇರ್ ಮಾಡ್ಬೇಕು, ಒಟ್ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು, ಸೆಟಲ್ ಆಗ್ಬಿಡ್ತಾರೆ ಸಣ್ಣದಕ್ಕೆ, ಸೆಟಲ್ ಆಗ್ಬಿಡ್ತಾರೆ. ಆಮೇಲೆ ಈಗ ತಿಂಗಳಿಗೆ ನಾವು ಸ್ಯಾಲ್ರಿ ಬಂತಂತಂದ್ರೆ ಅದೇ ದೊಡ್ಡದು, ಲೈಫ್ ಸೆಟ್ಲ್ ಆಯ್ತು, ಮದ್ವೆ ಆಗೋಣ, ಮಕ್ಕಳು ಮಾಡೋಣ,
ಅವ್ರಿಗೆ ಸ್ಕೂಲ್ಗೆ ಕಳ್ಸೋಣ. ಅಷ್ಟೇ, ಹೌದೌದು, ಟೈರ್ ಟು ಸಿಟೀಸ್ ಥಿಂಕಿಂಗ್, ಇದು ರಿಸ್ಟ್ರಿಕ್ಟೆಡ್ ಥಿಂಕಿಂಗ್ ಅಂತ ಹೇಳ್ತೇವೆ ನಾವು ಇದನ್ನ ಟೆಕ್ನಿಕಲಿ. ಹೌದು, ಟ್ರೆಡಿಷನಲ್ ವೇ ಆಫ್ ಥಿಂಕಿಂಗ್. ಟ್ರೆಡಿಷನಲ್ ವೇ ಆಫ್ ಥಿಂಕಿಂಗ್. ಓಕೆ, ಸೊ ಏನೋ ನೀವು ಹೇಳ್ತಿದ್ರಲ್ಲ ಎಂಟರ್ಪ್ರಿನರ್ಶಿಪ್ ನಲ್ಲಿ ಏನ್ ಬೇಕು, ಲೈಕ್ ನಮ್ ಕಾಲೇಜ್ ಡೇಸ್ ನಲ್ಲಿ ಅಥವಾ ಐಡಿಯಾಸ್ ಇರ್ತಾವ ನಮ್ ಕಡೆ, ಬಟ್ ಅದನ್ನ ಅದರಿಂದ ಒಂದು ಒಂದು ಬಿಸ್ನೆಸ್ ಮಾಡೆಲ್ ರೆಡಿ ಮಾಡಬಹುದು, ಒಂದ್ ಬಿಸ್ನೆಸ್ ಅದರಲ್ಲೇ ಸ್ಟಾರ್ಟ್ ಮಾಡಬಹುದು, ಅದನ್ನ ಅದು ಯಾರಿಗೂ ಹೇಳಿಕ್ ಆಗಲ್ಲ. ಎದಕ್ಕಂತಂದ್ರೆ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಇಲ್ಲ, ಅವ್ರಿಗೆ ಒಂದ್ ಪ್ರಾಪರ್ ಮೆಂಟರ್ ಅಂತ. ಈವನ್ ಈಗ ನೋಡ್ರಿ, ಲೈಕ್ ನಾಟ್ ಓನ್ಲಿ ಇಂಜಿನಿಯರಿಂಗ್ ಕಾಲೇಜಸ್, ಕಾಮರ್ಸ್ ಆರ್ ಮ್ಯಾನೇಜ್ಮೆಂಟ್ ಕಾಲೇಜಸ್, ಓಕೆ, ಈವನ್ ಬಿಸ್ನೆಸ್ ಸ್ಕೂಲ್ಸ್ ಅದಕ್ಕ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಿಸ್ನೆಸ್ ಸ್ಕೂಲ್ ಅಂತ ಹೇಳ್ತಾರೆ, ಎಲ್ಲರಿಗೂ ಪ್ಲೇಸ್ಮೆಂಟ್ ಮಾಡಿಸೋದ್ರಲ್ಲಿ ಬಿಸಿ ಇರ್ತಾರೆ, ಬಟ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಿರ್ತಾರೆ, ಬರೀ ಪ್ಲೇಸ್ಮೆಂಟ್ ಮಾಡಿ ಕೆಲಸ ಮುಗಿಯಿತು. ಅಂಡ್ ಎಕ್ಸಾಕ್ಟ್ಲಿ, ಯು ಆರ್ ವರ್ಕ್ ಫಾರ್ ಅದರ್ಸ್ ಡ್ರೀಮ್, ನಾಟ್ ಯೋರ್ ಡ್ರೀಮ್. ಯೋರ್ ಡ್ರೀಮ್, ಹೌದು, ನಾನು ವರ್ಕ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. ಓಕೆ, ಜಾಬ್ ಆಗ್ಲಿ ಪ್ರೈವೇಟ್ ಜಾಬ್ ಆಗ್ಲಿ ಯಾವ್ದು ಕೆಟ್ಟದ್ರಿ, ಎಲ್ಲಾರು ಕೆಲ್ಸಾನೇ ಮಾಡ್ತಾರೆ. ಬಟ್ ಐಡಿಯಾ, ಯು ಹ್ಯಾವ್ ಅನ್ ಐಡಿಯಾ ಅಂಡ್ ಇಫ್ ಯು ಕಾಂಟ್ ಎಕ್ಸಿಕ್ಯೂಟ್ ಇಟ್, ಏನು ಯೂಸ್ ಇಲ್ಲ ಅದು. ಬಟ್ ಯು ಆರ್ ಫಾಲೋವಿಂಗ್ ಅದರ್ಸ್ ಡ್ರೀಮ್, ಕಾಂಪ್ರಮೈಸ್ ಲೈಫ್ ಆಗ್ಬಿಡುತ್ತದು, ಹೌದಲ್ಲ. ಈಗ ನಾವೇನು ಒಂದು ಮೋರ್ ದೆನ್ 1000 ಐಡಿಯಾಸ್ ವರೆ ಎಕ್ಸಿಕ್ಯೂ ಇನ್ಕ್ಯೂಬೇಟ್ ಮಾಡಿದ್ದೀನಿ ನಾನು ಇಲ್ಲಿ ಇನ್ನೂ ತನಕ, ಒಂದು ಒಂದೂವರೆ ವರ್ಷ ಸ್ಟಾರ್ಟ್ಅಪ್ ಮೆಂಟರ್ ಆಗಿ. ಮ್ಯಾಕ್ಸಿಮಮ್ ಪೀಪಲ್ ನೋಡಿ, ನನ್ನ ಹತ್ರ 1000 ಕ್ಲೈಂಟ್ಸ್ ಅವರು ಬಂದಿದ್ದಾರೆ, ಅದ್ರೊಳಗೆ ನಾವು ಬರೇ ಒಂದು 30 ಸ್ಟಾರ್ಟ್ಅಪ್ಸ್ ದೇ ರಿಯಲಿ ಎಕ್ಸಿಕ್ಯೂಟೆಡ್ ದೇರ್ ಐಡಿಯಾ. ಉಳ್ದವ್ರೆಲ್ಲರೂ ಚೆನ್ನಾಗಿರ್ತಿದ್ದಿಲ್ಲ, ಐಡಿಯಾ ಚೆನ್ನಾಗಿದ್ರು ಅವ್ರಿಗೆ ಮಾಡೋ ಪ್ಯಾಷನ್ ಇರ್ತಿದ್ದಿಲ್ಲ. ಅಂಡ್ ಕಂಪ್ಲೇನಿಂಗ್ ನೇಚರ್, ಬ್ಲೇಮಿಂಗ್ ನೇಚರ್ ಬಾಳ ಇರುತ್ತೆ. ಅಯ್ಯೋ, ನಂಗ್ ದುಡ್ಡು ಮಾಡಕ್ ಆಗಲ್ಲ, ನನಗ ಅಪ್ಪ ಅಮ್ಮ ಸಪೋರ್ಟ್ ಇಲ್ಲ, ನಂಗೆ ಮಾಡಕ್ ಆಗಲ್ಲ, ಅಕ್ಕ ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡ್ತಿಲ್ಲ, ನಂಗೆ ಮಾಡಕ್ ಆಗಲ್ಲ. ಮಾಡ್, ಸಪೋರ್ಟ್ ಮಾಡ್ಲಿ ಅಂದ್ರೆ ನಡೆಯುತ್ತೆ. ಓಕೆ, ನಾ ಏನ್ ಹೇಳ್ತಿದ್ದೇನೆ ಅಂತಂದ್ರೆ, ಈವನ್ ಮೀ ಆಸ್ ಅನ್ ಎಂಟರ್ಪ್ರಿನರ್, ನನಗೂ ಸಪೋರ್ಟ್ ಇದ್ದಿದ್ದಿಲ್ಲ, ಬಟ್ ಸ್ಟಿಲ್ ಐ ಡಿಡ್ ಇಟ್ ಅಂತಂದ್ರೆ ಐ ವಾಂಟೆಡ್ ಟು ಡೂ ಇಟ್. ಈಗ ನೋಡಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಂಗೆ. ಹಾ, ಕರೆ, ಅದು ನೀ ನಿನ್ನೊಳಗ ಅದೊಂದು ಶಕ್ತಿ ಐತಿ ಅಂತ ಗೊತ್ತಾದ ಕೂಡ ಏನಾಗುತ್ತೆ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಎಕ್ಸಾಕ್ಟ್ಲಿ, ಅಷ್ಟೇ.